శంకరాచార్య మధ్యమాం అస్మదాచార్య పర్యంతం వందే గురు పరంపరాం పరంపరాస్మృతిపురాణా ఆలయం కరుణాలయం నమామి భగవత్పాదం శంకరం లోకశంకరం అఖండమండలా व्याप्तम एन चराचरम तत्पदं दर्शितं एना तस्मै तस्मै गुरुवे नमः हरि ॐ सम्मेलव को ಸತ್ಯದರ್ಶನ ಕಾರ್ಯಕ್ರಮದ ಐದನೇ ದಿನಕ್ಕೆ ಸ್ವಾಗತ ಈ ದಿನ ಜೀವನ ಅನ್ನೋದು ಒಂದು ಚಿತ್ರಪಟ ಅಥವಾ ಸಿನಿಮಾ ಅನ್ನೋ ಬಗ್ಗೆ ವಿಚಾರ ಮಾಡೋಣ ಜೀವನವೇ ಒಂದು ದೊಡ್ಡ ಸಿನಿಮಾ ನಾವು ಸಿನಿಮಾಕ್ಕೆ ಹೋಗ್ತೇವೆ ಯಾಕೆ ಖುಷಿ ಪಡ್ಲಿಕ್ಕೆ ಸಂತೋಷ ಪಡ್ಲಿಕ್ಕೆ ಸಿನಿಮಾ ನೋಡಿ ಆ ಕತೆಯನ್ನು ನೋಡಿ ಖುಷಿ ಪಡ್ಲಿಕ್ಕೆ ಆ ಜೀವನದಲ್ಲಿ ದುಃಖ ಪಡ್ತೇವೆ ಜೀವನದಲ್ಲಿ ಯಾಕೆ ದುಃಖ ಪಡ್ತೇವೆ ಜೀವನ ಒಂದು ಸಿನಿಮಾ ಅಂತ ಗೊತ್ತಿಲ್ಲ ಜೀವನ ನಿಜ ಅಂತ ತಿಳ್ಕೊಬಿಡ್ತೇವೆ ಸಿನಿಮಾವನ್ನ ಕಲ್ಪನೆ ಅಂತ ತಿಳ್ಕೊಳ್ತೇವೆ ಆದ್ರೆ ಜೀವನ ಕೂಡ ಅದು ಸಿನಿಮಾನೇ ಅಪ್ಪ ಜೀವನ ಕೂಡ ಸಿನಿಮಾ ಅಂತ ಗೊತ್ತಾದಾಗ ಈ ಜೀವನ ಸಿನಿಮಾವನ್ನ ಸಂತೋಷವಾಗಿ ನೋಡ್ಲಿಕ್ಕೆ ಆಗುತ್ತೆ ಅದೇ ಜೀವನ್ ಮುಕ್ತಿ ಜೀವನ ಅನ್ನೋದು ಬಹಳ ನಿಜ ಆಗ್ಬಿಟ್ಟಿದೆ ನಮಗೆ ಅದು ಕೂಡ ಸಿನಿಮಾನೇ ಈಗ ಸಿನಿಮಾದಲ್ಲಿ ಟು ಡಿ ಸಿನಿಮಾ ತ್ರೀ ಡಿ ಸಿನಿಮಾ ಇರ್ತದೆ ತ್ರೀ ಡಿ ಸಿನಿಮಾದಲ್ಲಿ ಏನಾಗುತ್ತೆ ತ್ರೀ ಡಿ ಸಿನಿಮಾದಲ್ಲಿ ಆ ಸಿನಿಮಾ ಆಕ್ಟರ್ ಇಂದ ಸ್ಕ್ರೀನಿಂದ ಬರಬಾರ ಕಾಣ್ತದೆ ಹೀರೋ ಹೀರೋಯಿನ್ ನಮ್ಮ ಹತ್ರ ಬಂದಾಗ ಕಾಣ್ತದೆ ನಿಜವಾಗ್ಲೂ ಏನೂ ಆಗಿಲ್ಲ ಅದು ಕಾಣ್ತಾ ಇರೋದು ಮಾತ್ರ ಅಲ್ಲಿ ಅದು ಅಷ್ಟು ಕಾಣ್ತಾ ಇರೋದು ಮಾತ್ರ ನಮಗೆ ಅಲ್ಲಿ ಏನೂ ಆಗಿಲ್ಲ ಅಲ್ಲಿ ಯಾಕೆ ಕಾಣ್ತಾ ಇದೆ ಆ ಸಿನಿಮಾದ ಟೆಕ್ನಾಲಜಿ ಆಗಿದೆ ಅದರ ಜೀವನ ಅನ್ನೋದು ಅಲ್ಲಿ ಏನಿದೆ ಶಬ್ದ ಮತ್ತು ಬೆಳಕು ಎರಡು ಸೇರಿ ನಮ್ಗೆ ಅನುಭವ ಕೊಡ್ತದೆ ಯಾರೋ ಹತ್ರ ಬಂದಾಗೆ ಯಾರೋ ನಮ್ಮ ನಮ್ಮ ಒಳ ನಮ್ಮ ಹತ್ರ ಬರ ಬಂದು ಕೂತ್ಕೊಂಡ ಹಾಗೆ ಅನುಭವ ಆಗ್ತದೆ ತ್ರೀ ಡಿ ಸಿನಿಮಾದಲ್ಲಿ ಇದು ಫೈವ್ ಡಿ ಸಿನಿಮಾ ಕಣಪ್ಪ ಸೆವೆಂಟಿ ಸಿನಿಮಾ ಆಗಪ್ಪ ಅಲ್ಲಿ ಬರೀ ಶಬ್ದ ಮತ್ತು ಬೆಳಕು ಎರಡಿದೆ ಸೌಂಡ್ ಅಂಡ್ ಲೈಟ್ ಇಲ್ಲೇನಿದೆ ಶಬ್ದ ಇದೆ ಸ್ಪರ್ಶ ಇದೆ ರೂಪ ಇದೆ ರಸ ಇದೆ ಗಂಧ ಇದೆ ಎಷ್ಟು 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 ಸ್ಟ್ರಾಂಗ್ ಸಿನಿಮಾ ನೋಡಿದು ಆಮೇಲೆ ಮನಸ್ಸು ಮತ್ತು ಬುದ್ಧಿ ಎರಡು ಕೆಲಸ ಮಾಡ್ತವೆ ಏಳು ಸಿನಿಮಾ ಏಳು ಭಾಗ ಸೇರಿದಾಗ ಸಿನಿಮಾ ಆಗುತ್ತೆ ಇದು ಅಲ್ಲಿ ಬರೀ ತ್ರೀ ಡಿ ಸಿನಿಮಾಕ್ಕೆ ನಮ್ಗೆ ಅಷ್ಟು ತ್ರೀ ಡಿ ಸಿನಿಮಾಕ್ಕೆ ನಮ್ಗೆ ಓ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತೇವೆ ಇದು ಸೆವೆಂಟಿ ಸಿನಿಮಾ ಕಂಟ್ರಿ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಬುದ್ಧಿ ಮತ್ತು ಮನಸ್ಸು ಸೇರಿ ಸೆವೆಂಟಿ ಸಿನಿಮಾವಳಿ ಎಷ್ಟು ಪವರ್ಫುಲ್ ಆಗಿರ್ಬೇಕು ನೋಡಿ ಈ ಸಿನಿಮಾ ಎಷ್ಟು ಎಂಜಾಯ್ ಮಾಡಬೇಕು ನಾವು ಬರೀ ತ್ರೀ ಡಿ ಸಿನಿಮಾವನ್ನೇ ಅಷ್ಟು ಖುಷಿ ಪಡ್ತೇವೆ ಸೆವೆಂಟಿ ಸಿನಿಮಾದಲ್ಲಿ ಎಷ್ಟು ಖುಷಿ ಪಡ್ಬೇಕು ಆಡ್ ಪಡಲ್ಲ ನಾವು ಯಾಕಂದ್ರೆ ಈ ಸಿನಿಮಾ ನಿಜ ಅಂತ ತಿಳ್ಕೊಬಿಡ್ತೇವೆ ಈ ಸಿನಿಮಾದಲ್ಲಿ ನಾವು ಸೇರ್ಕೊಂಡ್ಬಿಡ್ತೇವೆ ನಮ್ಮ ಜೀವನ ಕೊಡೋ ಒಂದು ಸಿನಿಮಾನೇ ಜೀವನ ಸಿನಿಮಾ ಅಂತ ಕೊಡ್ ಗೊತ್ತಾದಾಗ ನಾವು ಮನಸ್ಸು ಶಾಂತಿ ಆಗ್ತದೆ ಅಶಾಂತವಾಗಿ ಜೀವನ ಸಿನಿಮಾವನ್ನು ಈಗ ಈಗೇನಾಗಿದೆ ಜೀವನ ಸಿನಿಮಾವನ್ನು ಬಿಡಿದೆ ನಾನೇ ಸಿನಿಮಾ ಆಗ್ಬಿಟ್ಟಿದ್ದೇನೆ ನಾನು ಸಿನಿಮಾದಲ್ಲಿ ಪಾತ್ರಧಾರ ಆಗ್ಬಿಟ್ಟಿದ್ದೇನೆ ಅಷ್ಟೇ ಸಮಸ್ಯೆ ಸಿನಿಮಾಗ ನೋಡ್ಲಿಕ್ಕಾಗುತ್ತೋ ಅಥವಾ ಸಿನಿಮಾದಲ್ಲಿ ಸೇರ್ಕೊಂಡು ಪಾತ್ರಧಾರಿಯಾಗ್ಬಿಟ್ಟಿದ್ದೆ ನಾನು ನಾನು ದಟ್ಸ್ ಬಿಕಾಸ್ ಟು ಡೇಸ್ ಮೂವಿ ಈಗಿನ ಸಿನಿಮಾದಲ್ಲಿ ಏನಾಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆಯ್ತಾ ಇದರಲ್ಲಿ ಫೈವ್ ಡಿ ಸಿನಿಮಾ ಅಂತ ಇದೆ ಈಗಲೂ ನೀವು ಫೈವ್ ಡಿ ಸಿನಿಮಾ ಇದೆ ಅಲ್ಲಿ ವರ್ಚುವಲ್ ರಿಯಾಲಿಟಿ ಅಂತ ಅದನ್ನು ಕೂತ್ಕೊಂಡಾಗ ನಿಮಗೆ ಬೇರೆ ಅನುಭವನೂ ಆಗ್ತದೆ ಟೆಕ್ನಾಲಜಿ ಟೆಕ್ನಾಲಜಿ ಬೆಳೀತಾ ಹಾಗೆ ಆ ಸಿನಿಮಾದಲ್ಲಿ ಸ್ಮೆಲ್ಲು ಟೇಸ್ಟ್ ಎಲ್ಲ ಬಂದ್ಬಿಡ್ತದೆ ಆರ್ಟಿಫಿಷಿಯಲ್ ಎಜೆನ್ಸ್ ಟೆಕ್ನಾಲಜಿ ಇದ್ದ ಹಾಗೆ ಸಿನಿಮಾ ಇದ್ದೆಲ್ಲ ಈಗಿನ ಸಿನಿಮಾ ತ್ರೀ ಡಿ ಹೋಗ್ಬಿಡ್ತದೆ ಫೈ ಡಿ ಸಿಕ್ಸ್ ಸೆವೆನ್ ಡಿ ಸಿನಿಮಾ ಬಂದ್ಬಿಡ್ತದೆ ಈಗ್ ನೋಡಿ ಸಿನಿಮಾದಲ್ಲಿ ಈಗ ವರ್ಚುವಲ್ ರಿಯಾಲಿಟಿ ಬ್ಲಾಗಲ್ ಹಾಕೊಂಡ್ರಿ ಅಲ್ಲಿ ನೀವೆಲ್ಲ ಗುಡ್ಡದ ಮೇಲೆ ಹೋಗ್ತಾ ಇದ್ದ ಅನುಭವ ಆಗ್ತದೆ ಅಲ್ಲಿ ಬಿದ್ದಾಗ ಅನುಭವ ಆಗ್ತದೆ ಸೊ ಇದು ಆತ್ಮಶನ ಪ್ರೋಗ್ರಾಮು ನಮ್ಮಲ್ಲಿ ಮೂರು ರೀತಿಯ ಪ್ರೋಗ್ರಾಮ್ ನಡೀತಿದ್ದಾವೆ ಆತ್ಮದರ್ಶನ ನಾನು ಯಾರು ಅಂತ ನಮ್ಮ ವಿವೇಕ ಜಾಗೃತ ಆಗಬೇಕು ಪ್ರಜ್ಞೆ ಜಾಗೃತ ಆಗಬೇಕು ಅದಕ್ಕೆ ಆತ್ಮದರ್ಶನ ಅಂತ ಹೇಳುದು ನಾನು ಏನು ಅಂತ ಅದಕ್ಕೆ ಶಕ್ತಿ ದರ್ಶನ ಅಂತ ಹೇಳುದು ನಾನು ಅಂದ್ರೆ ನನ್ನ ಜೀವನ ನನ್ನ ಇಡೀ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಎಲ್ಲ ಶಕ್ತಿ ಶಕ್ತಿ ದರ್ಶನ ಶಕ್ತಿ ಜಾಗೃತ ಆಗಲಿ ಶಕ್ತಿ ದರ್ಶನ ಜೀವನವನ್ನು ನಾನು ಹೇಗೆ ನಡೆಸಬೇಕು ಅರಿವಿನ ಬೆಳಕಿನಲ್ಲಿ ಇದು ಸತ್ಯ ದರ್ಶನ ಇವತ್ತು ಸತ್ಯದರ್ಶನ ಕಾರ್ಯಕ್ರಮ ನಾವು ಸಿನಿಮಾಕ್ಕೆ ಹೋಗ್ತೇವಪ್ಪ ಸಿನಿಮಾವನ್ನು ನೋಡ್ತೇವೆ ಸಿನಿಮಾ ನೋಡಿದ್ರೆ ಖುಷಿ ಪಡ್ತೇವೆ ಯಾಕಂದ್ರೆ ಸಿನಿಮಾ ಒಂದು ಸ್ವಲ್ಪ ತ್ರೀ ಡಿ ಸಿನಿಮಾ ಬಿಟ್ರೆ ನಾವು ಸಿನಿಮಾ ನಮ್ಮ ಹತ್ರ ಬರ್ತದೆ ಆ ಸಿನಿಮಾ ಆಕ್ಟ್ರೆಸ್ ನಮ್ಮ ಹತ್ರ ಬರ್ತವೆ ತ್ರೀ ಡಿ ಸಿನಿಮಾದಲ್ಲಿ ಸ್ವಲ್ಪ ಫೋರ್ ಡಿ ಫೈವ್ ಡಿ ಸಿಕ್ಸ್ ಸೆವೆಂಟಿ ಆದ್ರೆ ಆ ಸಿನಿಮಾದಲ್ಲಿ ನಾವು ಸೇರ್ಕೊಂಡ್ಬಿಡ್ತೇವೆ ನಮ್ಮ ಜೀವನ ಅನ್ನೋದು ಸೆವೆಂಟಿ ಸಿನಿಮಾಪ್ಪ ಸಿನಿಮಾದಲ್ಲಿ ನಾವು ಸೇರ್ಕೊಂಡ್ಬಿಟ್ಟಿವೆ ಸಿನಿಮಾ ನೋಡೋದ್ರ ಬದಲು

ಈಗ ಒಬ್ಬ ಸಿನಿಮಾ ಸ್ಕ್ರೀನ್ ಅಲ್ಲಿ ಸಿನಿಮಾ ನಡೀತಾ ಇದೆ ಹಿಂದ್ ಕಡೆ ಸ್ಕ್ರೀನ್ ಇದೆ ಆ ಸ್ಕ್ರೀನ್ ಇದೆ ಸ್ಕ್ರೀನ್ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಯಾವಾಗ ಇದೆ ಅಂತ ಗೊತ್ತಾಗುತ್ತೆ ಇಂಟರ್ವೆಲ್ ಬಂದಾಗ ಗೊತ್ತಾಗ್ತದೆ ಇಂಟರ್ವೆಲ್ ಬಂದಾಗ ಲೈಟ್ ಆನ್ ಮಾಡ್ತಾರೆ ಅಲ್ಲಿ ಖಾಲಿ ಸ್ಕ್ರೀನ್ ಇದೆ ಸಿನಿಮಾ ಇಲ್ಲ ಅಲ್ವಾ ಇಲ್ಲ ಲೈಟ್ಸ್ ಹೋಗ್ಬಿಡ್ತು ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋದಾಗ ಅಲ್ಲಿ ಸ್ಕ್ರೀನು ಕಾಣಲ್ಲ ಮತ್ತೆ ಏನು ಕಾಣಲ್ಲ ಆದ್ರೆ ಸಿನಿಮಾ ಇಲ್ಲ ಅಂತ ಗೊತ್ತಾಗುತ್ತೆ ನಮ್ಮ ಜೀವನ ಕೂಡ ಒಂದು ಸಿನಿಮಾ ಈ ಜೀವನ ಸಿನಿಮಾ ಇದೆ ಅಲ್ಲ ಬರ್ತದೆ ದಿನಾ ಇಂಟ್ರಲ್ಲಿ ಬರ್ತದೆ ಯಾವಾಗ ಬೆಳಗ್ಗೆ ಸಿನಿಮಾ ಸ್ವಪ್ನ ಇನ್ನೊಂದು ಸಿನಿಮಾ ಗಾರ್ಡನ್ ಯಾವ ಸಿನಿಮಾ ಇಲ್ಲ ಇಂಟ್ರಲ್ ಅದು ಆ ಇಂಟರ್ವ್ಯೂ ಅಲ್ಲಿ ಸ್ಕ್ರೀನ್ ಕಾಣ್ಬೇಕು ನಮಗೆ ಆದ್ರೆ ಸ್ಕ್ರೀನ್ ಯಾಕೆ ಕಾಣೋಣ ಅಂದ್ರೆ ನಾನು ನೋಡೋ ನಾನು ನಿದ್ದೆಯಲ್ಲಿ ಆದ್ರೆ ಅಲ್ಲಿ ಸ್ಕ್ರೀನ್ ಮಾತ್ರ ಇದೆ ಆ ಸ್ಕ್ರೀನಿಗೆ ಬ್ರಹ್ಮ ಅಂತ ಹೇಳುದು ಬ್ರಹ್ಮನ್ ಅಂತ ಹೇಳುದು ಆ ಸ್ಕ್ರೀನ್ ಗೆ ಶುದ್ಧ ಚೈತನ್ಯ ಪರಮಾತ್ಮ ಅಂತ ಹೇಳುದು ಆ ಸ್ಕ್ರೀನಿಗೆ ದಿನಾ ನೋಡ್ತೇವೆ ನಾವು ಗಾಡಿನಲ್ಲಿ ಇದು ಹೇಗಂದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಲೈಟ್ಸ್ ಹೋಗ್ಬಿಟ್ರೆ ಅಲ್ಲಿ ಸ್ಕ್ರೀನ್ ಇದೆ ಬಟ್ ನಮ್ಗೆ ಕಾಣಲ್ಲ ಲೈಟ್ಸ್ ಇದ್ರೆ ಮಾತ್ರ ಇಂಟು ಎಲ್ಲ ಸಿಂಕ್ಸ್ಕಿನ್ ಕಾಣ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಬ್ರಹ್ಮ ಬ್ರಹ್ಮನ್ ಅದು ಸ್ಕ್ರೀನ್ ಬ್ರಹ್ಮನ ಸ್ಕ್ರೀನ್ ಅಲ್ಲಿ ಆ ಬ್ರಹ್ಮನ ಸ್ಕ್ರೀನ್ ಮೇಲೆ ಮಾಯ ಅನ್ನೋ ಸಿನಿಮಾ ನಡೀತಾ ಇದೆ ಮಾಯೆಯ ಸಿನಿಮಾ ಆ ಮಾಯೆಯ ಸಿನಿಮಾ ಇಂಟ್ರೋ ಅಲ್ಲಿ ಸ್ಟಾಪ್ ಆಗುತ್ತೆ ಅದು ನೋಡುವ ನಾನಿಲ್ಲ ಯಾಕಂದ್ರೆ ನೋಡೋರು ಕೂಡ ಸಿನಿಮಾದಲ್ಲಿ ಒಬ್ಬ ಪ್ರಾರ್ಥದಾರ ಇಷ್ಟೇ ಸೊ ಹಾಗಾಗಿ ಬಿಟ್ಟು ಗಾರ್ಡನ್ ಏನಿದೆ ಗಾರ್ಡನ್ದಲ್ಲಿ ಕೇವಲ ಬ್ರಹ್ಮನ್ ಮಾತ್ರ ಇದ್ದಾನೆ ಪರಮಾತ್ಮ ಮಾತ್ರ ಇದ್ದಾನೆ ಜೀವಾತ್ಮ ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮನ ಸೇರ್ಕೊಂಡಿದ್ದಾನೆ ಗಾರ್ಡನ್ ಹಾಗಿದ್ರೆ ನಮಗೆ ಆ ಬ್ರಹ್ಮನ್ ಕಾಣ್ಬೇಕಂದ್ರೆ ಎಚ್ ಎಸ್ ಕಾಣ್ಬೇಕು ನಾವು ಎಚ್ ಎಸ್ ಇದೆ ಗೊತ್ತಾಗಬೇಕು ಬ್ರಹ್ಮನ್ ಇದ್ದಾನೆ ಅಂತ ಗೊತ್ತಾಗಬೇಕು ಎಲ್ಲ ಸಿನಿಮಾ ನಮ್ಮ ಜೀವನ ಮಾಹಿ ಅನ್ನೋ ಸಿನಿಮಾದ ಹಿಂದೆ ಸ್ಕ್ರೀನ್ ಆಗಿ ಬ್ರಹ್ಮನ್ ಇದ್ದಾನೆ ಅಂತ ಗೊತ್ತಾಗಬೇಕು ಈ ವಿಶೇಷ ಸ್ಕ್ರೀನ್ ಸಿನಿಮಾ ಸ್ಕ್ರೀನ್ ನಲ್ಲಿ ಸಿನಿಮಾ ಸ್ಕ್ರೀನು ಮತ್ತು ಸಿನಿಮಾ ಎರಡಿದೆ ಆದ್ರೆ ಮಾಯೆ ಅನ್ನೋ ಸ್ಕ್ರೀನ್ ನಲ್ಲಿ ಮಾಯೆ ಅನ್ನೋ ಸಿನಿಮಾದಲ್ಲಿ ಆ ಸ್ಕ್ರೀನ್ ಮೇಲೆ ಮಾಯ ಸ್ಕ್ರೀನ್ ಸ್ಕ್ರೀನ್ ಸಿನಿಮಾ ಕಾಣ್ತಾ ಇದೆ ಸ್ಕ್ರೀನ್ ಸಿನಿಮಾ ಕಾಣ್ತಾ ಇದೆ ಸ್ಕ್ರೀನು ಸಿನಿಮಾ ನಿಂತು ಸ್ಕ್ರೀನ್ ಮಾತ್ರ ಕಾಣ್ತಾ ಇದೆ ಅದ್ರಲ್ಲಿ ನೋಡೋ ಪಾತ್ರಧಾರಿಗಳೆಲ್ಲ ನಮ್ಮೆಲ್ಲ ಪಾತ್ರಧಾರಿಗಳೆಲ್ಲ ಸಿನಿಮಾದಲ್ಲಿ ಬರ್ತೇವೆ ನಾವು ಈ ಪಾತ್ರಧಾರಿಗಳಿಗೆ ಸ್ಕ್ರೀನ್ ಇದೆ ಗೊತ್ತಾಗುತ್ತೆ ಹಾಗೆ

ಅದೇ ರೀತಿ ನಮ್ಮ ಜೀವಿತದಲ್ಲಿ ಒಬ್ಬನೇ ಇರುದು ಅದು ಪರಮಾತ್ಮ ಮಾತ್ರ ಬ್ರಹ್ಮ ಒಕ್ಕೇ ಬೇರೆ ಯಾರು ಇಲ್ಲ ಆ ಪರಮಾತ್ಮ ಮಾತ್ರ ಇರೋದು ಆ ಪರಮಾತ್ಮನೇ ಹಲವು ಪಾತ್ರಗಳ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಇದು ಎನ್ ಟಿ ಆರ್ ಅನ್ನೋರಿಗೆ ಪ್ರಶ್ನೆ ಮತ್ತೊಂದು ತಂದು ಆಕ್ಟರ್ ಇದ್ರು ಅವ್ರಿಗೆ ಬಹಳ ಚೆನ್ನಾಗ್ ಗೊತ್ತಿತ್ತು ರಾವಣನವರೇ ವಿಭೀಷಣನವರೇ ಕೃಷ್ಣನವ್ರೆ ಎಲ್ಲ ಒಬ್ಬ ಎಲ್ಲಾ ಎಲ್ಲಾ ಪಾತ್ರ ಒಬ್ಬರೇ ಡೈರೆಕ್ಟರ್ ಅವರೇ ಸ್ಕ್ರಿಪ್ಟ್ ರೈಟರ್ ಅವರೇ

దేహ నను మనస్సు నూ బుద్ధి నను ఆక్టింగ్ పాత్ర అదే పరమాత్మ అదే నేను హత్య శివనే జీవన ఆగి కణ్తానప్ప అంత శివే జీవన కాదు ఆ పరమాత్మనే జీవన స్వరూప కాదు ಅದೇ ಪರಮಾತ್ಮ ಶರೀರ ಮನಸ್ಸು ಬುದ್ಧಿವಟ್ಟು ಸೇರ್ಕೊಂಡು ಶರೀರ ಮನಸ್ಸು ಬುದ್ಧಿ ನಾನು ಶರೀರ ಅಂತ ಹೇಳಿ ಆಕ್ಟ್ ಮಾಡ್ತಾನಲ್ಲ ಅದಕ್ಕೆ ಜೀವ ಅಂತ ಹೇಳುದು ಅಭಿನಯ ಮಾಡಿದಾಗ ಜೀವ ಅಂತ ಹೇಳುದು ನಾನು ಯಾವುದು ಅಲ್ಲ ಶುದ್ಧವಾದ ನಾನು ಅಂತ ಹೇಳಿದಾಗ ಅವನಿಗೆ ಈಶ್ವರ ಅಂತ ಹೇಳುದು ಇಡೀ ಸೃಷ್ಟಿಗೆ ಕಾಣ ಸ್ವರೂಪ ಈಶ್ವರ ಅಂತ ಹೇಳುದು ಸೃಷ್ಟಿಯೂ ಇಲ್ಲ ಯಾವುದೂ ಇಲ್ಲ ಶುದ್ಧ ಚೈತನ್ಯ ಮಾತ್ರ ಇದೆ ಅದೇ ಪರಬ್ರಹ್ಮ ಅಂತ ಹೇಳುದು ಇರೋದು ಒಂದೇ ಒಂದು ತತ್ವ ಅದು ಹಲವಾರು ರೀತಿಯಲ್ಲಿ ವ್ಯಕ್ತ ಆಗ್ತದೆ ನಾಲ್ಕು ಜನ ಹೆಂಗಸು ತಾಯಿ ಮಗಳು ಕಡೆಗೆ ಆಫೀಸಲ್ಲಿ ನಾಲ್ಕು ಜನ ಇಲ್ಲ ಇರೋದು ಒಂದೇ ಒಬ್ರು ಬೇರೆ ಬೇರೆ ಪಾತ್ರಗಳು ಒಬ್ಬನೇ ಪರಮಾತ್ಮ ಹಲವಾರು ಪಾತ್ರಗಳಲ್ಲಿ ಕಂಡು ಬರ್ತಾನೆ ಅದೇ ಪರಮಾತ್ಮ ಜೀವನ ರೂಪದಲ್ಲಿ ಕಾಣ್ತಾನೆ ನನ್ನ ರೂಪದಲ್ಲಿ ಕಾಣ್ತಾನೆ ಇಲ್ಲಿ ಏನಾಗುತ್ತೆ ಈ ಪಾತ್ರದಲ್ಲಿ ದೇಹ ನಾನು ಅನ್ನೋ ಭಾವನೆ ಹಿಡ್ಕೊಳ್ತೇನೆ ಈಶ್ವರನ ಪಾತ್ರದಲ್ಲಿ ವಿಶ್ವ ನಾನು ಅನ್ನು ಭಾವನೆ ಇಟ್ಕೊಳ್ತಾನೆ ಪರಬ್ರಹ್ಮ ಪಾತ್ರದಲ್ಲಿ ಯಾವುದು ಇಲ್ಲಪ್ಪ ಶುದ್ಧ ಚೈತನ್ಯ ನಾವು ಜೀವ ಬೇರೆ ಈಶ್ವರ ಬೇರೆ ಪರಬ್ರಹ್ಮ ಬೇರೆ ಅಂತ ಯೋಚನೆ ಮಾಡಬಾರ್ದು ಒಬ್ಬನೇ ಪರಮಾತ್ಮ ಹಲವಾರು ರೂಪ ಧಾರಣೆ ಮಾಡ್ತಾನೆ ಯೋಚನೆ ಮಾಡೋದು ಅದೇ ಪರಮಾತ್ಮ ನಮ್ಮಲ್ಲಿ ಶತ್ರುಗಳ ರೂಪದಲ್ಲಿ ಬರ್ತಾನೆ ಮಿತ್ರ ರೂಪದಲ್ಲಿ ಬರ್ತಾನೆ ಬಂಧುಗಳ ರೂಪದಲ್ಲಿ ಬರ್ತಾನೆ ಬಡದರು ಬರ್ತದೆ ಪಾತ್ರಗಳು ಅಲ್ಲಿ ಬರೋನೊಬ್ಬನೇ ನಾನು ಹುಟ್ಟಿದೆ ನಾನು ಬೆಳೆದೆ ನಾನು ಮುದುಕಾದೆ ಅಂತ ಹೇಳಿದಾಗ ದೇಹ ಬದಲಾಗ್ತಾ ಇದೆ ಮನಸ್ಸು ಬದಲಾಗ್ತಾ ಇದೆ ಬುದ್ಧಿ ಬದಲಾಗ್ತಾ ಇದೆ ಆದರೆ ನಾನು ಬದಲಾಗಿಲ್ಲಲ್ಲ ಆ ಬದಲಾಗದಿರೋ ನಾನು ಅಸ್ತಿತ್ವ ಆ ಬದಲಾಗದಿರೋ ನಾನು ಪರಮಾತ್ಮ ಸೊ ಪರಮಾತ್ಮ ನಮ್ಗೆ ಎಷ್ಟು ಹತ್ರ ಹೌ ಕ್ಲೋಸ್ ಇಸ್ ಗಾಟ್ ಟು ಯು ಇವರು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ರು ಎಷ್ಟು ಕ್ಲೋಸ್ ಅಂದ್ರು ದೇಹ ಹತ್ರ ಬಂದರೆ ಕ್ಲೋಸ್ ಆದ್ರೆ ಪರಮಾತ್ಮ ನಮ್ಮ ಆತ್ಮವೇ ಪರಮಾತ್ಮ ಅದಕ್ಕಿಂತ ಹತ್ತಿರ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ನಾವೇನ್ ಮಾಡ್ತೇವೆ ಭಗವಂತ ಎಲ್ಲ ಇದೆ ಅಂತ ಭಗವಂತನ ಎಲ್ಲೋ ಕಾ ಕಾಯ್ತೇವೆ ಆದರೆ ಭಗವಂತನೇ ನಮ್ಮ ಆತ್ಮ ಅದಕ್ಕಿಂತ ಹತ್ರ ಯಾವುದೂ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಈಗ ನಾನು ಭಗವಂತನ ಕಾಣಬೇಕಾದ್ರೆ ನಾನು ಭಗವಂತನ್ ನೋಡ್ಬೇಕಂದ್ರೆ ನಾನು ಮತ್ತು ಭಗವಂತ ಎರಡು ಇರ್ಬೇಕಲ್ಲ ನಾನು ಮತ್ತು ಭಗವಂತ ಎರಡು ಇಲ್ಲಲ್ಲ ಅದೇ ಭಗವಂತನ ನಾನಾಗಿ ಕಾಣ್ತಾ ಇದ್ದಲ್ಲ ಅದೇ ಭಗವಂತನ ಜೀವ ಕಾಣ್ತಾ ಇದ್ದಲ್ಲ ನಾನು ಮತ್ತು ಭಗವಂತನ ಎರಡು ಇದೆಯಾ ನಾನು ಏನು ಅಲ್ಲ ಅಂತ ಗೊತ್ತಾದಾಗ ಅಲ್ಲಿ ಅಲ್ಲಿರುದೇ ಭಗವಂತ ಭಗವಂತನನ್ನ ಒಬ್ಬ ಇನ್ನೊಬ್ಬ ಇನ್ನೊಂದಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ವಿಷಯ ವಿಷಯ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ದ್ವೈತ ಇಲ್ಲ ಎರಡು ಇಲ್ಲ ನಾನು ಅಂತ ಏನು ಹೇಳ್ತೇನೆ ಶುದ್ಧವಾದ ನಾನು ಅದೇ ಭಗವಂತ ಅದೇ ಪರಮಾತ್ಮ ಅಲ್ಲಿ ಜೀವ ನಾನು ದೇಹ ನಾನು ಮನಸ್ಸು ನಾನು ಅದು ಕೇವಲ ರೂಪ್ ಇದು ಆಕ್ಟಿಂಗ್ ನಾಟಕ ಈಗ ಒಂದು ಇಂದು ಉದಾಹರಣೆ ಹೇಳ್ತೇನೆ ಒಬ್ಬ ಸಿನಿಮಾ ಆಕ್ಟರ್ ಇದರಪ್ಪ ಅವನು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಭಿಕ್ಷುಕನಾಗೆ ಆಕ್ಟಿಂಗ್ ಮಾಡ್ತಾನೆ ಆ ಭಿಕ್ಷುಕನಿಗೆ ನಾನು ಆಕ್ಟರ್ ನೋಡ್ಬೇಕಂತ ಕಾಣ್ಲಿಕ್ಕಾಗತ್ತಾ ನಾನು ಆಕ್ಟರ್ ನೋಡಬೇಕು ಕಾಣಲಿಕ್ಕಾಗತ್ತಾ ಆಕ್ಟರ್ ಭಿಕ್ಷುಕ ಆ ನಾನು ಆಕ್ಟರ್ ನೋಡಬೇಕು ಭಿಕ್ಷುಕ ಮತ್ತೆ ಆಕ್ಟರ್ ಅಂತ ಇಬ್ಬರು ಇದಾರ ಆಕ್ಟರ್ ನೋಡ್ಬೇಕಂತ ಏನ್ ಮಾಡ್ಬೇಕು ಡ್ರೆಸ್ ಎದ್ದಿರ್ಬೇಕಷ್ಟೆ ಭಿಕ್ಷು ಡ್ರೆಸ್ ತೆಗೆದು ಬಿಟ್ಟು ಅವನೇ ಆಗ್ತು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಈ ಡ್ರೆಸ್ ಅನ್ನು ಬಿಚ್ಚಾಕ್ಬಿಟ್ರೆ ಇರುವುದೇ ಪರಮಾತ್ಮ ಈ ಸ್ಕ್ರೀನ್ ಅನ್ನೋದು ಪರಮಾತ್ಮ ಈ ನಾ ಸ್ಕ್ರೀನ್ ಹೇಗೆ ನಾನು ಅನ್ನೋದು ಬದಲಾಗುವುದೇ ಇಲ್ಲ ನಾನು ಹುಟ್ಟಿದೆ ಬೆಳೆದೆ ಮದುವೆ ಆದೆ ಮಕ್ಕಳಾದ್ರು ಇದೆಲ್ಲ ಸಿನಿಮಾ ಆ ಹಿಂದಿರು ನಾನಲ್ಲಿ ಯಾವ ಬದಲಾವಣೆ ಇಲ್ಲ ಹಾಗೆ ನಾನು ನಾನು ಕಾಣೋದು ಹೇಗೆ ನಾನು ಏನೂ ಅಲ್ಲ ಅಂತ ಬಿಟ್ಬಿಡ್ಬೇಕು ಅಷ್ಟೇ ಬಿಟ್ಬಿಡ್ಬೇಕು ಆಕ್ಟಿಂಗ್ ಬಿಟ್ಬಿಡ್ಬೇಕು ಬಹಳ ಆಕ್ಟಿಂಗ್ ಮಾಡ್ತಿದ್ದ ಜಾಸ್ತಿ ಸೊ ಅದಕ್ಕೋಸ್ಕರ ಈ ಸ್ಕ್ರೀನ್ ಅನ್ನು ಕಾಣಬೇಕಾದ್ರೆ ಅದಕ್ಕೆ ಧ್ಯಾನ ಮಾಡಿ ಮನಸ್ಸು ಸೈಲೆಂಟ್ ಆಗ್ಲಿ ಮನಸ್ಸು ಶಾಂತ ಆಗ್ಲಿ ಶಾಂತವಾದ ಮನಸ್ಸಲ್ಲಿ ಯೋಚನೆಗಳಿಲ್ಲ ಆವಾಗ ಇರುವುದು ಯಾರು ಶುದ್ಧವಾದ ಚೈತನ್ಯ ಅಂದ್ರೆ ಎಲ್ಲ ಆಕ್ಟಿಂಗ್ ಕಡಿಮೆ ಆಗುತ್ತೆ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಆಕ್ಟಿಂಗ್ ಕಡಿಮೆ ಆಗುತ್ತೆ ಶುದ್ಧವಾದ ನಾನು ಉಳಿತದೆ ಅದಕ್ಕೆ ಜಾಗೃತ ಅಂತ ಹೇಳ್ತಾರೆ ನಮ್ಮ ಮನುಷ್ಯರು ಇದ್ರೆ ನಾನು ಅಥವಾ ಪರಮಾತ್ಮ ನಾವು ಕಾಣ್ಲಿಕ್ಕೆ ಆಗಲ್ಲ ಅದು ವಸ್ತು ಅಲ್ಲ ಅದು ನೋಡ್ ಅಬ್ಜೆಕ್ಟ್ ನಮ್ಮ ಎಚ್ಚರ ಕನಸು ನಿದ್ದೆಗಳಲ್ಲಿ ಮೂರು ಅವಸ್ಥೆಗಳಲ್ಲಿ ಮೂರು ಜನ ಬರ್ತಾರೆ ಬೇರೆ ಬೇರೆ ಬರ್ತಾರೆ ಎಚ್ಚರದಲ್ಲಿ ನಾನು ಎಚ್ಚರ ಆದಾಗ ದೇಹ ಕಾಣ್ತದೆ ಪ್ರಪಂಚ ಕಾಣ್ತದೆ ಇದೊಂದು ಸಿನಿಮಾ ಇದು ಎಚ್ಚರದ ಸಿನಿಮಾ ಹೋಯ್ತು ಮಲಗಿ ನಿದ್ದೆ ಮಾಡಿದೆ ನಿದ್ದೆಯಲ್ಲಿ ಬೇರೆ ಸಿನಿಮಾ ನಿದ್ದೆಯಲ್ಲಿ ನಾನು ಯಾವುದೋ ಊರಲ್ಲಿ ಹೋಗ್ತಾ ಇದ್ದೇನೆ ಅಲ್ಲಿ ಬೇರೆ ಯಾರೋ ಇದ್ದಾರೆ ಎಚ್ಚರ ಸಿನಿಮಾ ಮುಗಿತು ನಿದ್ದೆಯ ಸಿನಿಮಾ ಆಯ್ತು ಸ್ವಪ್ನದ ಸಿನಿಮಾ ಆಯ್ತು ಗಾಳ ನಿದ್ದೆಯಲ್ಲಿ ಸ್ವಪ್ನದ ಸಿನಿಮಾ ನಿಂತೋಯ್ತು ಹಾಗಿದ್ರೆ ಸಿನಿಮಾ ನೋಡಿದವ್ರು ಯಾರು ಎಚ್ಚರದ ನಾನು ಬೆಂಗಳೂರ್ ಇದ್ದೇನೆ ಕೆಲಸ ಇದ್ದೇನೆ ಸ್ವಪ್ನದಲ್ಲಿ ನಾನಿಲ್ಲ ಸ್ವಪ್ನಲ್ಲಿ ಬೇರೆ ಕೆಲಸ ಬೇರೆ ನಾನು ಬೇರೆ ನಾನು ಅಂದ್ರೆ ಬೇರೆ ಯಾವ್ದು ಕೆಲಸ ಬೇರೆ ಯಾವ್ದು ಜನ ಜಗತ್ ಪ್ರಪಂಚ ಹಾಗೆ ಎಚ್ಚರದ ನಾನು ಸ್ವಪ್ನ ನೋಡಿಲ್ಲ ಎಚ್ಚರದ ನಾನು ಒಬ್ಬ ಆಕ್ಟರ್ ಅಷ್ಟೇ ಅವನು ಆಕ್ಟಿಂಗ್ ಮಾಡ್ತಿದ್ದಾನೆ ಪಾತ್ರ ಸ್ವಪ್ನದಲ್ಲಿ ನಾನು ಗಾರ್ಡನ್ ಇಲ್ಲ ಹಾಗೆ ಗಾರ್ಡನ್ದಿಂದ ನಾನು ನೋಡಿಲ್ಲ ಹಾಗಿದ್ರೆ ಯಾರು ಯಾರನ್ನ ಯಾರು 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 ಈ ಮೂರೂ ಅವಸ್ಥೆಗಳಿದ್ದಾರೆ ಅದೇ ನಿಜವಾದ ನಾನು ಅವನೇ ಪಾತ್ರಧಾರಿ ಒಬ್ಬ ಪಾತ್ರಧಾರಿ ಭಿಕ್ಷುಕನ ಪಾರ್ಟ್ ಮಾಡ್ತಾನೆ ಪೊಲೀಸ್ ಪಾರ್ಟ್ ಮಾಡ್ತಾನೆ ಕಡೆಗೆ ಆ ಲಾಯರ್ ಪಾರ್ಟ್ ಮಾಡ್ತಾನೆ ಲಾಯರ್ ಪಾರ್ಟ್ ಮಾಡು ಪೊಲೀಸ್ ಪಾರ್ಟ್ ಮಾಡು ಭಿಕ್ಷಕನ ಪಾರ್ಟ್ ಮಾಡು ಒಬ್ಬನೇ ಅವನೇ ಮೂರಲ್ಲಿ ಮೂರಲ್ಲಿ ಇದ್ದಾನೆ ಅದಕ್ಕೋಸ್ಕರ ಮೂರು ಪಾತ್ರಗಳ ಬಗ್ಗೆ ಗೊತ್ತು ಆದ್ರೆ ಭಿಕ್ಷುಕನಿಗೆ ಲಾಯರ್ ಗೊತ್ತಿಲ್ಲ ಲಾಯರ್ಗೆ ಪೊಲೀಸ್ ಮನ್ ಗೊತ್ತಿಲ್ಲ ಅದಕ್ಕೆ ಎಚ್ಚರದಲ್ಲಿ ಸ್ವಪ್ನದಲ್ಲಿ ಗೊತ್ತಿಲ್ಲ ಸ್ವಪ್ನದಲ್ಲಿ ಗಾಡಿನಲ್ಲಿ ಗೊತ್ತಿಲ್ಲ ಆ ಮೂರಲ್ಲಿ ಯಾರಿದ್ದಾನೆ ಅದೇ ನಾನು ಅದೇ ಸಾಕ್ಷಿ ಅದೇ ಆತ್ಮ ಆ ಆತ್ಮವೇ ಪರಮಾತ್ಮ ಒಬ್ಬ ಆಕ್ಟರ್ಗೆ ಭಿಕ್ಷುಕನ ಪಾತ್ರ ಮಾಡ್ತಾನೆ ಅದನ್ನೇನೋ ದು ಭಿಕ್ಷೆ ಬಿಡ್ತಾನೆ ಕಡೆಗೆ ಪೊಲೀಸ್ ಪಾತ್ರ ಮಾಡ್ತಾನೆ ಅಲ್ಲೇನ ಮಾಡ್ತಾನೆ ಕಡೆ ಕಳ್ಳನ ಪಾತ್ರ ಮಾಡ್ತಾನೆ ಆದ್ರೆ ಈ ಪಾತ್ರಗಳು ಮಾಡುವಾಗ ಮಾತ್ರ ಡಿಜಾನ್ಸ್ತದೆ ಆದ್ರೆ ಬಿಕ್ ಆಕ್ಟರ್ ಏನು ಪರಿಣಾಮ ಬೀರುದಿಲ್ಲ ಆಕ್ಟರ್ ಯಾವ್ದೇ ಎಫೆಕ್ಟ್ ಆಗುದಿಲ್ಲ ಈ ನಾನು ಅನ್ನೋದಕ್ಕೆ ಯಾವ ಎಫೆಕ್ಟ್ ಇಲ್ಲ

ಆ ಕನಸಲ್ಲಿ ಏನೋ ಸಿನಿಮಾ ನೋಡ್ತಾನೆ ಮಲ್ಕೊಂಡು ಹಾಗೆ ಇರ್ತಾನೆ ಕನಸಲ್ಲಿ ಸಿನಿಮಾ ಕನಸಲ್ಲಿ ಕನಸು ನೋಡ್ತಾ ಇರ್ತಾನೆ ಅಂದ್ರೆ ಅಲ್ಲಿ ಮಲ್ಕೊಂಡಿರೋನು ನಿಜವಾದ ಸ್ಥಿತಿ ಕನಸು ಅನ್ನೋದು ಕೇವಲ ಬರ್ತದೆ ಹೋಗ್ತದೆ ಮಲ್ಕೊಂಡು ಉನ್ನತ ಸತ್ಯ ಎಚ್ ಹೈಯರ್ ರಿಯಾಲಿಟಿ ಕನಸು ಅನ್ನೋದು ಲೋವರ್ ರಿಯಾಲಿಟಿ ಕನಸು ಬರ್ತದೆ ಹೋಗ್ತದೆ ಅದೇ ರೀತಿ ನಾನು ಈ ಮಾಯನ್ನು ಪ್ರಪಂಚ ನೋಡ್ತಾ ಇದ್ರು ನನ್ನಲ್ಲಿರುವ ನಾನು ಶುದ್ಧವಾದ ನಾನು ಏನೂ ಆಗಿಲ್ಲ ನಾನು ನಾನಾಗಿರ್ತೇನೆ ಅದಕ್ಕೆ ನಾನು ಯಾವಾಗಲೂ ನಾನು ನಾನೇ ಹೈಯರ್ ಲೆವೆಲಿಟಿ ಪಾರಮಾರ್ಥಿಕ ಸತ್ಯ ಯಾವಾಗಲೂ ಬದಲಾವಣೆ ಇಲ್ಲ ಅಲ್ರಿ ನಾನು ಹುಟ್ಟಿದಿರಿ ನಾನು ಬೆಳೆದ್ರಿ ನಾನು ಮದುವೆ ಆದ್ರಿ ನನಗೆ ರೋಗವಂತರಿ ನಾನು ಏನಾಯಿತು ಏನೂ ಆಗಿಲ್ಲ ಆ ಪಾರಮಾರ್ಥಿಕ ಸತ್ಯಕ್ಕೆ ಏನೂ ಆಗೋದಿಲ್ಲ ಅದು ನಿಜವಾದ ನಾನು ವ್ಯವಹಾರಿಕ ಸತ್ಯಕ್ಕೆ ಪಾತ್ರದಲ್ಲಿ ಬದಲಾವಣೆ ಆಗ್ತದೆ ಪಾತ್ರದಲ್ಲಿ ಏನೋ ಬರ್ತದೆ ತೊಂದರೆ ಬರ್ತದೆ ಸೊ ನಾನು ಯಾರು ನಿಜವಾದ ನಾನು ಯಾರು ಆ ಪಾರಮಾರ್ಥಿಕ ನಾನು ವ್ಯವಹಾರಿಕ ನಾನು ಪಾರಮಾರ್ಥಿಕ ಯಾವ ಸಮಸ್ಯೆನೂ ಇಲ್ಲ ವ್ಯವಹಾರಿಕ ನಮಗೆ ಪಾತ್ರ ಆಯಾ ಪಾತ್ರಕ್ಕೆ ಏನೇನು ರೋಲ್ ಬರುತ್ತೆ ಅಲ್ಲಿ ಏನೇ ಅಕ್ಟಿಂಗ್ ಮಾಡಬೇಕು ಅದು ಅಂತ ಸಮಸ್ಯೆ ಬರ್ತವೆ ಭಿಕ್ಷಕ ಪಾತ್ರ ಅಳಲೇಬೇಕು ಈಗ ನಾವು ಅನ್ವಯ ವ್ಯತಿರೇಕ ಅಂತ ತಿಳ್ಕೋಬೇಕು ಅನ್ವಯ ವ್ಯತಿರೇಕ ಅಂದ್ರೆ ಇರುವಿಕೆ ಮತ್ತು ಇಲ್ಲದಿರುವಿಕೆ ಅಂತ ಪ್ರೆಸೆನ್ಸ್ ಮತ್ತು ಅಬ್ಸೆನ್ಸ್ ಅಂತ ಗಾರ್ಡ್ ಸಿನಿಮಾ ಇಲ್ಲ ಯಾವ ಸಿನಿಮಾ ಇಲ್ಲ ಮಾಯೆ ಅನ್ನೋ ಸಿನಿಮಾ ಇಲ್ಲ ಗಾರ್ಡನ್ ನಿದ್ದೆಯಲ್ಲಿ ಮಾಯ ಅನ್ನೋ ಸಿನಿಮಾ ಆಫ್ ಎಚ್ಚಾದಲ್ಲಿ ಮಾಯೆ ಅನ್ನೋ ಸಿನಿಮಾ ಇದೆ ಹೆಚ್ಚದಲ್ಲಿ ದೇಹ ಇದೆ ಮನಸ್ಸು ಇದೆ ಪ್ರಪಂಚ ಇದೆ ಸಿನಿಮಾ ಇದೆ ಜೀವನ ಅನ್ನೋ ಸಿನಿಮಾ ಇದೆ ಸ್ವಪ್ನದಲ್ಲಿ ಇನ್ನೊಂದು ಸಿನಿಮಾ ಇದೆ ಹಾಗಿದ್ರೆ ನಮ್ಮ ಎರಡೇ ಅವಸ್ಥೆಗಳಿದ್ದಾವೆ ಒಂದು ಸಿನಿಮಾ ಇಲ್ದಿರುವ ಅವಸ್ಥೆ ಇನ್ನೊಂದು ಸಿನಿಮಾ ಇರುವ ಅವಸ್ಥೆ ಇಲ್ದಿರೋ ಅವಸ್ಥೆಗೆ ವ್ಯತಿರೇಕ ಅಂತ ಹೇಳ್ತೇವೆ ಅಲ್ಲಿ ಏನು ಇಲ್ಲ ಅಂತ ಹೇಳ್ತೇವೆ ಇರುವ ಅವಸ್ಥೆ ಅನ್ವಯ ಅಂತ ಹೇಳ್ತೇವೆ ಇದೆ ಏನೋ ಇದೆ ಅಂತ ಹೇಳ್ತೇವೆ ಸಿನಿಮಾ ಇದೆ ಅಂತ ಹೇಳ್ತೇವೆ ಎಚ್ಚರ ಸ್ಥಿತಿಯಲ್ಲಿ ಸಿನಿಮಾ ಇದೆ ಅದಕ್ಕೆ ಅನ್ವಯ ಅಂತ ಹೇಳ್ತೇವೆ ಸ್ವಪ್ನದಲ್ಲಿ ಸಿನಿಮಾ ಇದೆ ಅದಕ್ಕೆ ಅನ್ವಯ ಅಂತ ಹೇಳ್ತೇವೆ ಗಾರ್ಡನ್ದಲ್ಲಿ ಸಿನಿಮಾ ಇಲ್ಲ ಅದಕ್ಕೆ ವ್ಯತಿರೇಕ ಅಂತ ಹೇಳ್ತೇವೆ ನಾನು ಆ ನಿಜವಾದ ನಾನು ಬರೀ ಸಿನಿಮಾದಲ್ಲಿ ಮಾತ್ರ ಇದೆ ಅಂತ ಹೇಳ್ಕೊಂಡ್ರೆ ನಾವು ಜೀವ ಕೇವಲ ಆ ರೋಲ್ ಅಲ್ಲಿ ಮಾತ್ರ ಇದ್ರೆ ನಾನು ಜೀವ ಆ ಅನ್ವಯ ಮತ್ತು ವ್ಯದೇಕ ಎರಡು ಕಡೆ ಇದ್ರೆ ನಾನು ಸಾಕ್ಷಿ ಅರ್ಥ ಆಗ್ತಿದ್ಯಾ ಪಾತ್ರ ಮಾಡುವಾಗ ನಾನು ಮಾತ್ರ ಇದೆ ಅಂತ ನಾನು ಭ್ರಮೆ ಇದ್ರೆ ಅದಕ್ಕೆ ಜೀವ ಅಂತ ಹೇಳುವ ಅದೇ ಅಜ್ಞಾನ ನಾನು ಬರೀ ಎಚ್ಚೆದಲ್ಲೇ ಮತ್ತೆ ನಾನು ನಾನು ಅಂತ ತಿಳ್ಕೊಂಡು ಅಜ್ಞಾನ ಸ್ವಪ್ನದಲ್ಲಿರೋ ನಾನು ಗಾಳಿಂದಲೇ ನಾನು ಅದೇ ನಿಜವಾದ್ಞಾನದ ಗೊತ್ತಾದ್ರೆ ಅದಕ್ಕೆ ಸಾಕ್ಷಿ ಅಂತ ಹೇಳ್ತೇವೆ ಯಾರು ಎರಡು ಅವಸ್ಥೆಗಳಿದ್ದಾರೆ ಅವನಿಗೆ ಸಾಕ್ಷಿ ಅಂತ ಹೇಳ್ತೇವೆ ಅನ್ವಯ ಮತ್ತು ವಿದೇಕ ಗಾಢ ನಿದ್ದೆ ಮತ್ತು ಎಚ್ಚರದಲ್ಲಿ ಯಾರಿದ್ದಾನೆ ಅವನು ಸಾಕ್ಷಿ ಬರೀ ಎಚ್ಚರದಲ್ಲಿರುವನು ಕೇವಲ ಪಾತ್ರಧಾರಿ ಅವನು ಜೀವ ಜೀವ ಅಂತ ಹೇಳಿದ್ರೆ ಪಾತ್ರ ಪಾತ್ರ ಅಂತ ತಿಳ್ಕೊಳ್ಳಿ ಆಯಾ ರೋಲ್ ಅಷ್ಟೇ ಅವನು ಎಚ್ಚರದಲ್ಲಿ ಮಾತ್ರ ಇರಲಿ ಸಾಧ್ಯ ಎಚ್ಚರದಲ್ಲಿ ಯಾರಿದ್ದಾನೆ ಸ್ವಪ್ನದಲ್ಲಿ ಯಾರಿದ್ದಾನೆ ಮತ್ತು ಗಾಡಿನಲ್ಲಿ ಯಾರಿದ್ದಾನೆ ಅವನು ಸಾಕ್ಷಿ ಅಂತ ಹೇಳೋದು ಅವನೇ ಆಕ್ಟರ್ ಅವನು ನಿಜವಾದ ಆಕ್ಟರ್ ಅರ್ಥ ಆಗ್ತದೆ ಅನ್ವಯ ವ್ಯತಿರೇಕ ಅಂದ್ರೆ ಅನ್ವಯ ವ್ಯತಿರೇಕ ಇದು ಕನೆಕ್ಟೆಡ್ ಡ್ಯುಯಾಲಿಟಿ ಕನೆಕ್ಟೆಡ್ ಆಪೋಸಿಟ್ಸ್ ಅಂತ ನಾನು ಹೇಳಿದೆಲ್ಲ ಜೀವನ ಅನ್ನೋದು ದ್ವಂದ ಬಿಸಿ ಮತ್ತು ತಣ್ಣಗೆ ಬೆಳಕು ಮತ್ತು ಕತ್ತಲೆ ಇದು ಕನೆಕ್ಟೆಡ್ ಡ್ಯುಯಾಲಿಟಿ ಅಂದ್ರೆ ಒಂದಕ್ಕೊಂದು ಸಂಬಂಧಪಟ್ಟದ್ದು ಎರಡು ಎರಡು ಇದ್ದಾಗ ಮಾತ್ರ ಹೇಳ ಎರಡು ಒಟ್ಟುಡಿ ಬರ್ತವೆ ಒಳ್ಳೇದು ಕೆಟ್ಟದು ಒಳ್ಳೇದು ಮತ್ತು ಕೆಟ್ಟದ್ದು ಬೇರೆ ಬೇರೆ ಬರೋಕ್ಕೆ ಸಾಧ್ಯ ಇಲ್ಲ ಒಳ್ಳೇದು ಕೆಟ್ಟದ್ದು ಒಟ್ಟಡಿ ಬರ್ತದೆ ಸುಖ ದುಃಖ ಒಟ್ಟಡಿ ಬರ್ತದೆ ಅದಕ್ಕೆ ಕನೆಕ್ಟೆಡ್ ರಿಯಾಲಿಟಿ ಅಂತ ಹೇಳೋದು ಆತ್ಮ ಅನ್ನೋದು ಕನೆಕ್ಟೆಡ್ ರಿಯಾಲಿಟಿ ಯಾರು ನೋಡ್ತಾರೆ ನಾನು ಆತ್ಮ ಅಂದ್ರೆ ಅದು ಎರಡು ರಿಯಾಲಿಟಿ ಇರ್ತಾರೆ ಅನ್ವಯ ವ್ಯತಿರೇಕ ಅನ್ನೋದು ಇದು ಕನೆಕ್ಟೆಡ್ ರಿಯಾಲಿಟಿ ದ್ವಂದ್ವ ಇದು ಎಂತದ್ದು ಇರುವಿಕೆ ಮತ್ತು ಇಲ್ದಿರ್ಬೇಕೆ ಪ್ರೆಸೆನ್ಸ್ ಮತ್ತು ಅಬ್ಸೆನ್ಸ್ ಆ ಪ್ರೆಸೆನ್ಸ್ ಮತ್ತು ಅಬ್ಸೆನ್ಸ್ ಎರಡರಲ್ಲಿ ಯಾರಿದ್ದಾನೆ ಅವನೇ ಆತ್ಮ ಅವನೇ ಸಾಕ್ಷಿ ಅದೇ ನಾನು ಈ ಅನ್ವಯ ವ್ಯತಿರೇಕ ಆ ಸಾಕ್ಷಿಗೆ ಯಾವ ಪರಿಣಾಮ ಬೀರುದಿಲ್ಲ ಸಾಕ್ಷಿ ಕೇವಲ ನೋಡ್ತಾ ಇರ್ತಾನೆ ಆ ನೋಡ್ತಾ ಇರೋ ಸಾಕ್ಷಿ ನಾನು

అన్వయ వ్యతిరేకలు సాక్షి బరీ ఒస్థలి జీవ బ్రహ్మన్ అంద్ర యారు సమాధి అత గ నీతీ ఏను ఇల్ల ద్వంద్వే ఇల్ల ద్వైతవే ఇల్ల ఆ ద్వైతవే ఇల్ల ఇలా బ్రహ్మను బ్రహ్మన్ సాక్షి బేరబేరం తిక్కుబడి సాక్షినే బ్రహ్మను జీవనే సాక్షి జీవ వేరే సాక్షి బేర తిక్కుబడి ಆ ಸಾಕ್ಷಿಯೇ ಈಶ್ವರ ಜೀವನೇ ಈಶ್ವರ ಈಶ್ವರನೇ ಸಾಕ್ಷಿ ಆ ಸಾಕ್ಷಿಯೇ ಬ್ರಹ್ಮನ್ ಮೂರ್ ಮೂರು ಬೇರೆ ಬೇರೆ ಪಾತ್ರಗಳು ಹೇಳ್ತಾರೆ ಅಷ್ಟೇ ಮೂರು ರೋಲ್ಸ್ ಅದು ಜೀವದ ರೋಲ್ನಲ್ಲಿ ಜೀವದ ಪಾತ್ರ ಏನ್ ಮಾಡ್ತಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಅಂತ ಹೇಳ್ಕೊಂಡು ಸಂಸಾರದಲ್ಲಿ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಸಾಕ್ಷಿಯಾಗಿ ನಾನು ಸಾಕ್ಷಿ ನಾನು ಅಂತ ಹೇಳ್ತೇನೆ ಈಶ್ವರನಾಗಿ ಇಡೀ ವಿಶ್ವ ನಾನು ನಡೆಸ್ತಾರೆ ಅಂತ ತಿಳ್ಕೊಳ್ತಾರೆ ಪರಬ್ರಹ್ಮನಾಗಿ ಯಾವುದು ಇಲ್ಲಪ್ಪ ಶುದ್ಧ ನಾನು ಮಾತ್ರ ಇದೆ ಅಂತ ಹೇಳ್ತಾನೆ ಒಬ್ಬನೇ ಪಾತ್ರಧಾರಿ ಬ್ರಹ್ಮ ಒಕ್ಕಟೆ ಪರಬ್ರಹ್ಮ ಒಕ್ಕಟೆ ಅಂತ ಹೇಳುವ ಅದಕ್ಕೆ ಯಾರು ಹೇಳಿದ್ದು ಅಣ್ಣಮಯ್ಯ ಅಣ್ಣಮಾಚಾರ್ಯ ಬೇರೆ ಏನು ಇದ್ರೆ ತಾನೇ ಹೇಳಕ್ಕಾಗತ್ತೆ ಯಾರು ಇಲ್ಲವಲ್ಲ ಅಲ್ಲಿ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡೋಣ ಎಚ್ಚರ ಮತ್ತು ಕನಸಿನಲ್ಲಿ ಯಾರಿದ್ದಾರೆ ಅವನಿಗೆ ಪರ್ಸನ್ ಅಂತ ಹೇಳ್ತೇವೆ ಆ ವ್ಯಕ್ತಿ ಅಂತ ಹೇಳ್ತೇವೆ ಆ ವ್ಯಕ್ತಿಗೆ ಜೀವ ಅಂತ ಹೇಳ್ತೇವೆ ತಿಳ್ಕೊಡ್ತಾನೆ ಎಚ್ಚರ ಮತ್ತು ಕನಸಲ್ಲಿ ನಾನಪ್ಪ ಇಲ್ಲ ಅಂತ ಹೇಳ್ತಾನ ಅಂದ್ರೆ ಒಂದೇ ಒಂದು ರೋಲ್ ನಲ್ಲಿ ಮಾತ್ರ ನಾನಿದ್ದೇನೆ ಅಂತ ಅವನಿಗೆ ಜೀವ ಅಂತ ಹೇಳುದು ಯಾರು ಇಲ್ಲ ಆ ಯಾರು ಇಲ್ಲ ಸ್ಥಿತಿಯಲ್ಲಿ ಯಾರಿದ್ದಾರೆ ಯಾರು ಇಲ್ಲ ಅಂದ್ರೆ ದ್ವಂದ್ವ ಇಲ್ಲ ದ್ವೈತ ಇಲ್ಲ ಅಲ್ಲಿರು ಪರಮಾತ್ಮ ಬ್ರಹ್ಮನ್ ಮಾತ್ರ ಅದಕ್ಕೆ ಮಾಂಡುಕ್ಯ ಒಪ್ಪನಿ ಅಯಂ ಆತ್ಮ ಬ್ರಹ್ಮ ಈ ಜೀವವೇ ಬ್ರಹ್ಮ ಅಂತ ಹೇಳುದು ಗಾಣಿರೋನೇ ಬ್ರಹ್ಮ ಅಂತ ಯಾರು ಎರಡು ಅವಸ್ಥೆಗಳಿದ್ದಾನೆ ಎಚ್ಚರ ಕನಸು ಮತ್ತು ಗಾಳಿದೆ ಅನ್ವಯ ವ್ಯತಿರೇಕ ಎರಡರಲ್ಲಿ ಯಾರು ಇದ್ದಾನೆ ಅವನಿಗೆ ಸಾಕ್ಷಿ ಅಂತ ಹೇಳುದು ಎರಡರಲ್ಲಿರೋನಿ ಸಾಕ್ಷಿ ಒಂದರಲ್ಲಿರುವ ಜೀವ ಯಾವ್ದ್ರಲ್ಲಿ ಇಲ್ಲ ಯಾರು ಅವನ್ ಬ್ರಹ್ಮ ಯಾವ್ದು ಇಲ್ಲ ಪ್ರೆಸೆನ್ಸು ಇಲ್ಲ ಆಬ್ಸೆನ್ಸು ಇಲ್ಲ ಅವನಿಗೆ ಬ್ರಹ್ಮನ್ ಅಂತ ಹೇಳ್ತೇವೆ ಅಥವಾ ಜ್ಞಾನಿ ಅಂತ ಹೇಳಿದ್ರು ಸಾಕ್ಷಿ ಸಾಕ್ಷಿ ಎಂಬಿದ್ದು ಮಿಥ್ಯ ಅಂತ ಏನ್ ಕಾಣ್ತಾ ಇರೋದು ಮಿಥ್ಯಾ ಅಂತ ಗೊತ್ತಾಗಿತ್ತು ಅವನಿಗೆ ಅವನಿಗೆ ಬ್ರಹ್ಮನ್ ಅಂತ ಹೇಳ್ತೇವೆ ಈಗ ಸಾಕ್ಷಿ ಜೀವ ಬ್ರಹ್ಮನಿಗೆ ವ್ಯತ್ಯಾಸ ಗೊತ್ತಾಯ್ತಾ ಅಲ್ಲಿ ಮೂರು ಜನ ಇಲ್ಲ ಜೀವ ಬೇರೆ ಸಾಕ್ಷಿ ಬೇರೆ ಬ್ರಹ್ಮ ಬೇರೆ ಅಂತ ಇಲ್ಲ ಜೀವನೇ ಸಾಕ್ಷಿ ಆ ಸಾಕ್ಷಿಯೇ ಈಶ್ವರ ಆ ಈಶ್ವರೇ ಬ್ರಹ್ಮ ಬೇರೆ ಬೇರೆ ಇಲ್ಲ ಅಲ್ಲಿ ಬ್ರಹ್ಮನೇ ಈಶ್ವರ ಬ್ರಹ್ಮನೇ ಸಾಕ್ಷಿ ಬ್ರಹ್ಮನೇ ಜೀವ ಕಾಣ್ತಾರೆ ಇದು ಹೇಗೆ ನೀರು ಸಮುದ್ರವಾಗಿ ಅಲೆಯಾಗಿ ಗುಳ್ಳೆಯಾಗಿ ನೊರೆ ಕಾಣ್ತದೆ ಅದು ನೀರು 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 ಅಲೆಯಲ್ಲ ಸಮುದ್ರವಲ್ಲ ಗುಳ್ಳೆ ಅಲ್ಲ ಆದ್ರೆ ಗುಳ್ಳೆ ನೀರು ಸಮುದ್ರ ನೀರು ಅಲೆ ನೀರು ಉಲ್ಟ ಸರಿ ಜೀವವೇ ಬ್ರಹ್ಮ ಸರಿ ಆಯ್ತಾ ಜೀವವೇ ಸಾಕ್ಷಿಯು ಸರಿ ಸಾಕ್ಷಿಯೇ ಬ್ರಹ್ಮ ಸರಿ ಆಕೆ ಸಾಕ್ಷಿಯೇ ಈಶ್ವರ ಸರಿ ಆದರೆ ಬ್ರಹ್ಮ ಈಶ್ವರ ಅಲ್ಲ ಬ್ರಹ್ಮ ಸಾಕ್ಷಿಯಲ್ಲ ಬ್ರಹ್ಮ ಜೀವ ಅಲ್ಲ ಉಲ್ಟ ಸರಿ ಹೋಗಲ್ಲ ಬ್ರಹ್ಮನು ನಾಲ್ಕು ಮಾಡ್ತಾ ಅಂತ ಹೇಳ್ಬೋದು ಬ್ರಹ್ಮ ನಾಲ್ಕು ಹಾಕಿ ಅಂತ ಹೇಳ್ಬೋದು ಅಂದ್ರೆ ವ್ಯಕ್ತ ಅಂತ ಹೇಳ್ಬೋದು ಇಷ್ಟು ಹೇಳಿದರೆ ಯಾರಿಗಾದ್ರು ಪ್ರಶ್ನೆ ಅಲ್ಲಿ ಝುಮಲಿ ಯಾರಿಗಾರ ಪ್ರಶ್ನೆ ಇದೆಯಾ ಅಲ್ಲಿ ವಾಸು ಅನ್ನಪೂರ್ಣ ಪಾರ್ವತಿ ಅವ್ರಿಗೆ ಪ್ರಶ್ನೆ ಇದೆಯಾ ಯಾರು ಇಲ್ಲ ಎಲ್ಲ ಬ್ರಹ್ಮಸ್ ತುಂಬಾ ಚೆನ್ನಾಗಿದೆ ಈಶ್ವರ ಮೂರು ಮೂರು ಒಂದೇ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರಿ ಆ ಒಂದು ಪಾತ್ರದಲ್ಲಿ ಬೇರೆ ಹೆಸರು ಅಷ್ಟೇ ಪಾತ್ರದಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಇಲ್ಲ ಸೃಷ್ಟಿಕ ಪಾತ್ರದಲ್ಲಿ ಅದೇ ಬ್ರಹ್ಮ ಪರಮಾತ್ಮನಿಗೆ ಬ್ರಹ್ಮ ಅಂತ ಹೇಳುದು ಸೃಷ್ಟಿಕರ್ತನ ಪಾತ್ರದಲ್ಲಿ ಅದೇ ಪರಮಾತ್ಮನಿಗೆ ವಿಷ್ಣು ಪಾಲಿಕತ್ತೆ ಅವನೇ ವಿಷ್ಣು ಅಂತ ಹೇಳುದು ಆಯ್ತಾ ಕಡೆಗೆ ಲಯಕಾರದಲ್ಲಿ ಅವನೇ ಅವನಿಗೆ ಶಿವ ಅಂತ ಹೇಳುದು ಅಲ್ಲಿ ಮೂರು ಜನ ಇಲ್ಲ ಅಲ್ಲಿ ಮೂರ್ ಪಾತ್ರಗಳಿದ್ದಾವೆ ಅದೇ ಸದ್ಗುರುವಿನ ಪಾತ್ರಲ್ಲಿ ಅದೇ ಪರಮಾತ್ಮನಿಗೆ ಸದ್ಗುರು ಅಂತ ಹೇಳುದು ಹೆಸರು ಮಾತ್ರ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಅದೇ ಹೆಂಡತಿ ಆಯ್ತಾ ಹೆಂಡತಿ ಆಗ್ತಾಳೆ ತಾಯಿ ಆಗ್ತಾಳೆ ಅತ್ತೆ ಆಗ್ತಾಳೆ ಸೊಸೆ ಆಗ್ತಾಳೆ ಎಲ್ಲ ಆಗ್ತಾಳೆ ಅದ್ರ ಒಬ್ಬಳೆ ಹರಿ ಮಾಲ ಹರಿ ಓಂ ಗುರುಜಿ ಗುರುಜಿ ಸುರೇಶ್ಗೆ ಪಿಕ್ಚರ್ ಅಂದ್ರೆ ಭಾರಿ ಇಷ್ಟ ಗುರುಜಿ ಇವತ್ತು ನೀವ್ ಎನ್ ಟಿ ರಾಮರಾವ್ ಅವ್ ಹೇಳ್ಬಿಟ್ರಲ್ಲ ಪಾತ್ರ ಅವ್ರಿಗೆ ಪ್ರವಚನ ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಓಹೋ ಅವ್ರಿಗೆ ಎನ್ ಟಿ ರಾವ್ರು ಅದು ನಿಂದ ಓ ಇಷ್ಟ್ ಇದ ಅರ್ಥ ಇಷ್ಟೊಂದು ಸಿಂಪಲ್ ಆಗಿ ಹೇಳ್ತಾ ಇದಾರ ಗುರುಜಿ ನಂಗ ಅರ್ಥ ಆಗ ಎಲ್ಲ ರೂಪದಲ್ಲಿ ಕಾಣ್ತಾನೆ ಆಯ್ತಾ ಪಾತ್ರಗಳು ಬೇರೆ ಪಾತ್ರಧಾರಿ ಒಬ್ಬನೇ గురు <laughs> వె yes, yes, <laughs> <laughs> ಇಷ್ಟು ಸಿಂಪ್ಲಿಫೈ ಮಾಡುವಂತ ವೇದ ಗುರುಜಿ. ಯಾರಿಗ ಸಿಗತ್ತೆ ಗುರುಜಿ ನಮ್ಗೆ ಹೇಳ್ತಾ ಇದ್ದೀರಾ ಒಳ್ಳೇದಾಗ್ಲಿಪ್ಪ ಏನ್ರಿ ವಾಸ್ತು ಏನೋ ಪ್ರಶ್ನೆ ಇದೇನ್ರಿ ವಾಸು ಎಲ್ಲ ಬ್ರಹ್ಮನ್ ವಾಸು ಇಲ್ಲ ಪ್ರಭುಜಿ ಏನು ಪ್ರಶ್ನೆ ಇಲ್ಲ ಅದೇ ಪ್ರಶ್ನೆ ಇಲ್ಲದಕ್ಕೆ ಬ್ರಹ್ಮನ್ ವಾಸು ಅಂತ ಹೇಳಿದ ವಾಸು ಅಲ್ಲ ನೀವು ನೀವು ಹೇಳಿದ್ಮೇಲೆ ಎಲ್ಲ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಪುನರಾವರ್ತಿ ಆಗ್ಲಿ ಅಂತ ಬ್ರಹ್ಮನೇ ಸಾಕ್ಷಿ ಬ್ರಹ್ಮನೇ ಜೀವ ಬಂದ ಬ್ರಹ್ಮನ್ ಎಲ್ಲ ಹಾ ಬ್ರಹ್ಮನೇ ಸಾಕ್ಷಿ ಕಾಣ್ತಾನೆ ಅದ್ ಸಾಕ್ಷಿ ಬ್ರಹ್ಮನ್ ಸಾಕ್ಷಿ ಅಲ್ಲ ಹಾ ಬ್ರಹ್ಮನೇ ಸಾಕ್ಷಿ ಅವನ್ ಸಾಕ್ಷಿ ಪಾತ್ರ ವಹಿಸ್ತಾ ಇದ್ದಾನೆ ಹ ಅವನ್ ಸಾಕ್ಷಿ ಪಾತ್ರ ವಹಿಸ್ತಾನೆ ಅವನ್ ಸಾಕ್ಷಿ ವಹಿಸ್ತಾ ಇದ್ದಾನೆ ಕಳ್ಳ ಇದು ನೋಡಿ ಒಬ್ಬ ಆಕ್ಟರು ಭಿಕ್ಷುಕನ ಪಾತ್ರ ವಹಿಸ್ತಾನೆ ಭಿಕ್ಷುಕ ಆಕ್ಟರ್ ಬಟ್ ಆಕ್ಟರ್ ಭಿಕ್ಷುಕ ಅಲ್ಲ ಒಬ್ಬ ಆಕ್ಟರ್ ಪೊಲೀಸ್ ಪಾತ್ರ ಆಗ್ತಾನೆ ಆಯ್ತಾ ಪೊಲೀಸ್ ಪೊಲೀಸ್ ಆಕ್ಟರ್ ಬಟ್ ಆಕ್ಟರ್ ಪೊಲೀಸ್ ಅಲ್ಲ ಹ್ಮ್ ಎಸ್ ಎಸ್ ಇಷ್ಟು ಸಿಂಪಲ್ on ಪರ್ಫೆಕ್ಟ್ ಆಗಿ ಆಕ್ಟರ್ ಆಗಿಬಿಡಿದನೇ ಅವನನ್ನೇ ಹುಡ್ಕಕ್ಕೆ ನಾವು ನೋಡ್ತಾ ಇದೀವಿ ತುಂಬಾ ತುಂಬಾ ಸ್ಪಷ್ಟವಾಗಿತ್ತು ಪ್ರಭುಜಿ ರೈಟ್ ಇಷ್ಟೇರಿಯಾ ಪಾದ್ಯಂತ ಅಯ್ಯೋ ಭಗವಂತನ ಹುಡ್ಕೊಂಡು ಹೋಗಕೊಂಡು ಹೋಗೋದೇ ಹುಡ್ಕೋದು ಹುಡ್ಕುವವನೇ ಕಾಣುವನ ಅವನೇ ಒಬ್ಬ ಭಿಕ್ಷಕರ ಪಾತ್ರ ಮಾಡಿದ ನಾನು ಆಕ್ಟರ್ ನೋಡ್ಬೇಕ್ರಿ ಹೇಗ್ ನೋಡ್ತಾನೇನ್ ಮಾಡ್ಬೇಕಲ್ ಡ್ರೆಸ್ ತೆಗೆರ್ಬೇಕಷ್ಟೇ ಸೊ ಹುಡ್ಕೋದಿಕ್ಕೆ ಒಂದೇ ಒಂದ್ ಕಾರಣ ಇರ್ಬೇಕು ಪ್ರಭುಜಿ ಅವಿದ್ಯಾ ಅಜ್ಞಾನ ಅಷ್ಟೇ ಇಲ್ಲ ಆಕ್ಚುಲಿ ಅವಿದ್ಯಾ ಇಲ್ಲ ಅದು ಅದನ್ನ ಅದೊಂದು ಹೇಳೋದಷ್ಟೇ ಹ ಹೇಳೋದಿಕ್ಕೆ ಅಷ್ಟೊಂದು ಆಸೆ ಇರುತ್ತಲ್ಲ ಪ್ರಭುಜಿ ಅವನನ್ ನೋಡ್ಬೇಕು ಅಂತ ಇದ್ರಲ್ಲೆಲ್ಲ ಅಸಮಾಧಾನ ಇಷ್ಟೊಂದ್ ಇದೆಯಲ್ಲ ಈಗ ಈ ಜೀವನ ನೋಡ್ಬೇಕು ಅವನನ್ನ ಕಾಣ್ಬೇಕು ಅಂತ ಸರಿನಾ ಗುರುಜಿ ಗುರುಜಿ ಹಾಗಾದ್ರೆ ವಾಸುಜಿ ಹೇಳ್ದಾಗ ಹೇಳ್ದ ಹಾಗೆ ಅನ್ವಯ ಮತ್ತೆ ವ್ಯತಿರೇಕ ಇರೋದ್ರಿಂದಾನೇ ಈ ತೃಷ ಉಂಟಾಗತ್ತ ಗುರುಜಿ ಅನ್ವಯದಲ್ಲಿ ಪ್ರಪಂಚದಲ್ಲಿ ಜೀವ ಅಂದ್ರೆ ಯಾರು ಯಾವುದೇ ಒಂದು ಪಾತ್ರ ಇನ್ವಾಲ್ವ್ ಆದ್ರೂ ಜೀವ ಎರಡು ಪಾತ್ರ ಇನ್ನೂ ಸಾಕ್ಷಿ ಅವನ್ ಜೀವ ನಾನು ಹೇಳ್ತಾನೆ ಪ್ರಪಂಚದಲ್ಲಿ ನನಗೆ ಇನ್ನು ಆನಂದ ಬೇಕು ಆನಂದ ಬೇಕು ಅಂತ ಅವನು ಅವನಿಗೆ ಏನ್ ಗೊತ್ತಾಗಬೇಕು ನಾನು ಸಾಕ್ಷಿ ನಾನು ಅನ್ವಯದಲ್ಲಿ ವ್ಯತಿರೇಕದಲ್ಲಿ ಕಾಣದೇ ಇದೆ ಅಂತ ಗೊತ್ತಾಗಬೇಕು ಅವನಿಗೆ

ಈಗ ಅವಕಾಶ ಅಥವಾ ಸ್ಪೇಸ್ ಆಕಾಶ ಆಕಾಶದ ಬಗ್ಗೆ ಚಿಂತನೆ ಮಾಡೋಣ ಒಂದು ನಿಮಿಷ ಈಗ ಆಕಾಶ ಅಥವಾ ಅವಕಾಶದ ಬಗ್ಗೆ ಚಿಂತನೆ ಮಾಡುವ ಏನು ಆಕಾಶ ಮತ್ತು ಅವಕಾಶ ಅಂದ್ರೆ